ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ಆರಿ ಎಂಬ್ರಾಯ್ಡರಿ ಟ್ಯುಟೋರಿಯಲಲ್ಲಿ ನಾನು ನಿಮಗೆ ಹೇಳ್ಕೊಡ್ತಿರೋಂಥ ಡಿಸೈನ್ಸ್ ಏನು ಅಂದರೆ, ಡಬಲ್ ಚೈನ್ ಸ್ಟಿಚ್ಚು, ಇದು ಬ್ಯಾಕ್ ಸ್ಟಿಚ್ಚು, ಎರಡೆಳೆ ದಾರದಲ್ಲಿ ಮಾಡಿರುವಂತಹ ಬ್ಯಾಕ್ ಸ್ಟಿಚ್ಚು, ಮತ್ತು ಇದೊಂದು ಸ್ಟೆಮ್ ಸ್ಟಿಚ್. ಮತ್ತು ಈ ಒಂದು ಡಿಸೈನನ್ನು ಅಂದರೆ ಈ ಬ್ಯಾಕ್ ಸ್ಟಿಚ್ಚುಗಳಲ್ಲಿರುವಂತಹ ವೇರಿಯೇಷನ್ಸು, ಹಾಗೆ ಅದನ್ನು ಹೇಗೆ ಒಂದು ಡಿಸೈನ್ ಮಾಡ್ಕೋಬೋದು ಅನ್ನೋ ಒಂದು ಐಡಿಯಾ ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ಒಂದು ಹಾಕಿರುವಂಥದ್ದು ಚೋಟಿ ಸ್ಟಿಚ್ಚು, ಮತ್ತು ಇದು ಪಾನಿ ವರ್ಕ್ ಅಥವಾ ಫಿಲ್ಲಿಂಗ್ ವರ್ಕ್ ಅಂತ ಹೇಳ್ಬೋದು. ಅದನ್ನು ಹೇಗೆ ಒಂದು ಡಿಸೈನಲ್ಲಿ ಹಾಕ್ಕೊಂಡು ಒಂದು ಮೋಟಿವಲ್ಲಿ ಹಾಕಿ ಮಾಡ್ಬೋದು ಅನ್ನೋ ಒಂದು ಎಕ್ಸಾಂಪಲ್ಲು. ಇವಿಷ್ಟು ನನ್ನ ಈ ಒಂದು ಕ್ಲಾಸಲ್ಲಿ ನೀವು ತಿಳಿಯುವಂಥದ್ದು. ಸ್ವಲ್ಪ ಲೆಂತಿ ವೀಡಿಯೋ ಆದ್ರೂ ಸಂಪೂರ್ಣ ಮಾಹಿತಿ ಇರುತ್ತೆ. ಕೊನೆವರೆಗೂ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ಹೊಸಬ್ರು ಯಾರ್ಯಾರು ಇದ್ದೀರೋ ಅವ್ರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಒತ್ತಿ, ಹೊಸ ವಿಡಿಯೋದು ನೋಟಿಫಿಕೇಶನ್ ಬರುತ್ತೆ ಆ ಕೂಡಲೇ ನೀವು ನೋಡ್ಬೋದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡಬಲ್ ಚೈನ್ ಸ್ಟಿಚ್ ಅಂತ, ಅದಕ್ಕೆ ಎರಡೆಳೆ ದಾರ ಸಿಲ್ಕ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ನೋಡಿ, ಇದು ನಾವು ಯಾವಾಗಲೂ ರೆಗ್ಯುಲರ್ ಚೈನ್ ಸ್ಟಿಚ್ಚನ್ನೇ ಹಾಕಬೇಕು. ಸ್ವಲ್ಪ ಈ ರೀತಿಯಾಗಿ ಉದ್ದ ಹಾಕ್ಕೊಳ್ಳಿ. ಈ ರೀತಿ ಮತ್ತೆ ನಾವು ಇಲ್ಲಿಂದ ಇನ್ನೂ ಒಂದು ಬಣ್ಣ ತಗೊಂಡು ಚೇಂಜ್ ಮಾಡಿಕೊಂಡು ಎರಡೆಳೆ ದಾರ ತಗೊಂಡು ಮಾಡಬೇಕು. ಮತ್ತೆ ಎರಡೆಳೆ ದಾರ ತಗೊಂಡು ಈ ಚೈನ್ ಒಳಗಡೆ ಮತ್ತೆ ನಾವು ಚೈನ್ ಸ್ಟಿಚ್ ಹಾಕ್ಕೋಬೇಕು. ಈ ರೀತಿಯಾಗಿ ಇದನ್ನ ಡಬಲ್ ಚೈನ್ ಸ್ಟಿಚ್ ಅಂತ ಹೇಳೋದು. ಇದನ್ನ ಬಾರ್ಡರ್ಸ್ಗೆ ನಾವು ನೆಕ್ ಲೈನಲ್ಲಿ ಯೂಸ್ ಮಾಡ್ಕೋಬಹುದು. ಡಬಲ್ ಕಲರ್ ಸ್ಯಾರಿ ಇತ್ತು ಅಂದರೆ ಆಗ ನಾವು ಈ ರೀತಿ ಒಂದು ಶೇಡಿಂಗ್ ಎಫೆಕ್ಟ್ ಬರುತ್ತಲ್ವಾ ನೋಡಿ, ಕೆಳಗಡೆ ಎಲ್ಲೋ ಇದು ಮೆರೂನ್ ಇದೆ, ಮೇಲ್ಗಡೆ ಎಲ್ಲೋ ಬಹಳ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ, ಆ ಎಫೆಕ್ಟ್ ಕೊಡೋದಕ್ಕೋಸ್ಕರ ಈ ರೀತಿ ಬಾರ್ಡರ್ಸಲ್ಲಿ ನಾವು ನೆಕ್ ಲೈನ್ಗೆ ಯೂಸ್ ಮಾಡಬಹುದು. ಈ ರೀತಿಯಾಗಿ ಇದನ್ನು ಹಾಕ್ಕೊಳ್ಳೋದು. ಇದು ಡಬಲ್ ಚೈನ್ ಸ್ಟಿಚ್. ನೆಕ್ಸ್ಟ್ ನಾವು ನೋಡೋದು ಬ್ಯಾಕ್ ಸ್ಟಿಚ್. ಪ್ರತಿ ಬಾರಿನೂ ನಾನು ಸ್ಟಾರ್ಟಿಂಗ್ ಸ್ಟಿಚ್ ಹಾಕೋತಿದ್ದೀನಿ. ಈಗ ನೋಡ್ಕೊಳ್ಳಿ ಬ್ಯಾಕ್ ಸ್ಟಿಚ್ ಹೇಗೆ ಹಾಕೋದು ಅಂತ. ಒಂದು ಲಾಂಗ್ ಸ್ಟಿಚ್, ಒಂದು ಸ್ಮಾಲ್ ಸ್ಟಿಚ್ ತಗೊಂಡು, ಫಸ್ಟು ಹಾಕಿದ್ವಲ್ಲ ಚೈನ್ ಸ್ಟಿಚ್ಚು, ಅದರಲ್ಲಿ ಹಿಂದೆಯಿಂದ ಒಂದು ಸ್ಟಿಚ್ ಹಾಕಿ ಮುಂದೆ ಹೋಗಬೇಕು. ಇದನ್ನು ಬ್ಯಾಕ್ ಸ್ಟಿಚ್ ಅಂತ ಹೇಳೋದು. ಅಂದರೆ ಇದು ಒಂದು ಲಾಂಗ್, ಇದು ಸ್ಮಾಲ್ ಶಾರ್ಟ್ ಸ್ಟಿಚ್ ತಗೊಂಡು ಮತ್ತೆ ನಾವು ಫಸ್ಟ್ ಸ್ಟಿಚ್ಚಲ್ಲಿ ಹಿಂದೆ ಬ್ಯಾಕ್ ಸೈಡ್ ಒಂದು ಸ್ಟಿಚ್ ಹಾಕಿ, ಅಂದರೆ ಈ ಮುಂದೆ ಹೋಗುವಾಗ ಸ್ವಲ್ಪ ಕೆಳಗಡೆ ನಾವು ದಾರ ಒಂದು ಜರಿಯನ್ನು ಎಳ್ಕೋಬೇಕು. ಥ್ರೆಡ್ ಏನಿರುತ್ತೋ ಅದನ್ನು ಸ್ವಲ್ಪ ಎಳ್ಕೊಂಡ್ರೆ ಟೈಟಾಗಿ, ಆಗ ಇಲ್ಲಿ ಒಂದು ನಾಟ್ ಆಗುತ್ತೆ. ಅಂದರೆ ನಾಟೆಡ್ ಎಫೆಕ್ಟ್ ಬರೋದಕ್ಕೋಸ್ಕರ ಈ ರೀತಿ ನಾವು ಬ್ಯಾಕ್ ಬಂದು ಹೋಗ್ತೀವಿ. ಆ್ಯಕ್ಚುಲಿ ನಾವು ಹ್ಯಾಂಡ್ ಎಂಬ್ರಾಯ್ಡ್ರಿಯಲ್ಲಿ ಬ್ಯಾಕ್ ಸ್ಟಿಚ್ ಕಲ್ತಿದ್ದೀವಲ್ಲ, ಸೇಮ್ ನಾವು ಹಿಂದೆ ಬಂದು ಮುಂದೆ ಹೋಗ್ತೀವಿ, ಅದೇ ಮೆಥಡನ್ನೇ ನಾವು ಇಲ್ಲಿ ಮಾಡ್ತಿದ್ದೀವಿ. ಆದರೆ ಇದು ಆರಿ ವರ್ಕಲ್ಲಿ ಮಾಡ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಈ ಒಂದು ಎಫೆಕ್ಟ್ ಅಂದರೆ ಆ ಡಿಸೈನು ಬರ್ತಿದೆ ಅಂತ. ಲಾಂಗ್ ಸ್ಟಿಚ್, ಸ್ಮಾಲ್ ಸ್ಟಿಚ್, ಫಸ್ಟ್ ಚೈನಲ್ಲಿ ಬ್ಯಾಕ್ ಸೈಡಿಂದ ಒಂದು ಸ್ಮಾಲ್ ಸ್ಟಿಚ್ ತೊಗೊಂಡು ಮತ್ತೆ ನಾವು ಫ್ರಂಟು ಸೇಮ್ ರಿಪೀಟ್ ಮಾಡಬೇಕು. ಇದನ್ನು ನಾವು ಎರಡೆಳೆ ದಾರ ತೊಗೊಂಡು ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಇದು ಜರಿನಲ್ಲಿ ಹಾಕೋದಕ್ಕಿಂತಲೂ ಎರಡೆಳೆ ದಾರ ಮೂರೆಳೆ ದಾರದಲ್ಲಿ ನಾವು ಈ ಸ್ಟಿಚ್ ಹಾಕಿದರೆ ಬಾರ್ಡರಲ್ಲಿ ನಾವು ಯೂಸ್ ಮಾಡ್ಬೋದು. ಇದನ್ನ ಬ್ಯಾಕ್ ಸ್ಟಿಚ್ ಅಂತ ಹೇಳೋದು. ಥ್ರೆಡ್ನಲ್ಲಿ ಇಲ್ಲಿ ಹಾಕಿ ನಾನು ತೋರಿಸ್ತೀನಿ. ಎರಡೆಳೆ ದಾರ ತಗೊಂಡು ಮಾಡಿದರೆ ಯಾವ ಎಫೆಕ್ಟ್ ಬರುತ್ತೆ ಅಂತ ನೋಡೋಣ.
ನಾನು ಯಾವಾಗಲೂ ಹೇಳ್ತೀನಲ್ವ ನಿಮಗೆ, ಸಿಂಗಲ್ ಥ್ರೆಡ್ಗಿಂತಲೂ ಡಬಲ್ ಸ್ಟ್ರ್ಯಾಂಡ್ ಆಫ್ ಸಿಲ್ಕ್ ಥ್ರೆಡನ್ನು ನೀವು ಬಳಸಿದರೆ, ಎರಡೆರಡೇ ದಾರದಲ್ಲಿ ನೀವು ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರೆ ನೀವು ಮಾಡೋ ಒಂದು ಪ್ರಾಜೆಕ್ಟ್ದು ಬ್ಯೂಟಿ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಎರಡೆರಡೇ ದಾರ ಪ್ರ್ಯಾಕ್ಟೀಸ್ ಚೆನ್ನಾಗಿ ಮಾಡಿ ಅಂತ ಹೇಳ್ತೀನಿ. ಈ ರೀತಿಯಾಗಿ ಬರುತ್ತೆ ಸೇಮ್ ಸ್ಟಿಚಸ್. ನಾವು ಇಲ್ಲಿ ಹಾಕಿರೋದನ್ನು ಇಲ್ಲಿ ಹಾಕ್ತಿದ್ದೀವಿ, ಅಂದರೆ ಎರಡೆಳೆ ದಾರದಲ್ಲಿ ಹಾಕ್ತಾ ಇರೋದು. ಇದನ್ನು ಮೂರೆಳೆ ದಾರದಲ್ಲಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದೇ ರೀತಿ ನಾವು ಹಾಕಿದಾಗ ನಿಮಗಿಲ್ಲಿ ನಾಟ್ ಕಾಣ್ತಾ ಇದೆ ಅಲ್ವಾ, ಈ ನಾಟೆಡ್ ಎಫೆಕ್ಟ್ ಬರೋದು ನಿಮ್ಮ ಬ್ಲೌಸ್ ಡಿಸೈನ್ಗೆ ಯೂಸ್ಫುಲ್ ಆಗುತ್ತೆ. ಇದನ್ನು ಬ್ಯಾಕ್ ಸ್ಟಿಚ್ ಅಂತ ಹೇಳೋದು. ನಾನು ಇದೇ ಸ್ಟಿಚ್ಚಲ್ಲಿ ಆದರೆ ಇನ್ನೊಂದು ವೇರಿಯೇಷನ್ ಇದೆ, ಅದನ್ನು ನಾನು ಹೆಚ್ಚಾಗಿ ಬ್ಲೌಸ್ ಡಿಸೈನಲ್ಲಿ ಮಾಡ್ತೀನಿ. ಅದೇನು ಅನ್ನೋದನ್ನ ಇಲ್ಲಿ ತೋರಿಸ್ತಿದ್ದೀನಿ. ನಾನು ಇಲ್ಲಿ 3 strands ಆಫ್ ಸಿಲ್ಕ್ ಥ್ರೆಡ್ ಅನ್ನು ತಗೊಂಡಿದ್ದೀನಿ, ಮೂರೆಳೆ ದಾರ. ಇಲ್ಲಿ ಸ್ವಲ್ಪ ನಿಮಗೆ ಬಣ್ಣ ಬದಲಾವಣೆ ಇತ್ತು ಅಂದರೆ ನಿಮಗೆ ಸ್ವಲ್ಪ ಡಿಸೈನ್ ಚೆನ್ನಾಗಿ ಕಾಣುತ್ತೆ ಅಂತ ಈ ರೀತಿ ಕಲರ್ ಚೇಂಜ್ ಮಾಡಿದ್ದೀನಿ. ಎರಡು ಸೇಮ್, ಒಂದು ಡಿಫ್ರೆಂಟ್ ಇದೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಈಗ ಹಾಕ್ತಿರೋವಂಥದ್ದು ಬ್ಯಾಕ್ ಸ್ಟಿಚ್ಚಲ್ಲಿ ಸೆಕೆಂಡ್ ಮೆಥಡು, ಅಥವಾ ಇದನ್ನು ಸ್ಟೆಮ್ ಸ್ಟಿಚ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನಾವು ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನಲ್ಲಿ ಸ್ಟೆಮ್ ಸ್ಟಿಚ್ಚಲ್ಲಿ ಕೂಡ ಸೈಡಿಂದ ತಗೊಂಡು ಮುಂದೆ ಹೋಗ್ತೀವಿ, ಮತ್ತು ನಾವು ಫಸ್ಟ್ ಸ್ಟಿಚ್ದು ಸೆಂಟರ್ ಅಂದರೆ ಈ ಪೋರ್ಷನಿಂದ ಹೋಗ್ತೀವಿ. ಹಾಗೇ ಇಲ್ಲಿ ಮಾಡ್ತೀವಿ ನೋಡ್ಕೊಳ್ಳಿ. ಜಸ್ಟ್ ಹೀಗೆ ನಾನು ಲಾಂಗ್ ಸ್ಟಿಚ್ ತಗೊಂಡಿದ್ದೀನಿ. ಈಗ ಒಂದು ಸ್ಮಾಲ್ ಸ್ಟಿಚ್ ತಗೊಂಡು, ಬ್ಯಾಕ್ ಸ್ಟಿಚ್ ಆದರೆ ನಾವು ಈ ಫಸ್ಟ್ ಸ್ಟಿಚ್ ಒಳಗೆ ಹಾಕಬೇಕು. ಆದರೆ ನಾನೇನು ಮಾಡ್ತಿದ್ದೀನಿ ಈಗ, ಪಕ್ಕದಲ್ಲಿ ಅಂದರೆ ಈ ಒಂದು ಸ್ಟಿಚ್ ಫಸ್ಟ್ ಸ್ಟಿಚ್ ಪಕ್ಕದಲ್ಲಿ ಹೊರಗಡೆಯಿಂದ ಒಂದು ಸ್ಟಿಚ್ ಹಾಕ್ಕೊಂಡು ಈಗ ನಾನು ಮತ್ತೆ ಮುಂದೆ ಹೋಗಿದ್ದೀನಿ ನೋಡಿ. ಒಂದು ಸ್ಮಾಲ್ ಸ್ಟಿಚ್ ಅಂದರೆ ಫಸ್ಟ್ ಇಲ್ಲಿಂದ ಲಾಂಗ್, ಆಮೇಲೆ ಸ್ಮಾಲ್ ಸ್ಟಿಚ್, ಹೊರಗಡೆ ಅಂದರೆ ಪಕ್ಕದಲ್ಲಿ ಬ್ಯಾಕ್ ಸೈಡ್ ಒಂದು ಸ್ಟಿಚ್ಚು, ಮತ್ತು ಫ್ರಂಟ್ ಲಾಂಗ್ ಸ್ಟಿಚ್, ಶಾರ್ಟ್ ಸ್ಟಿಚ್, ಬ್ಯಾಕ್ ಸೈಡ್. ಇದೊಂದು ರೀತಿ ಸ್ಟೆಮ್ ಸ್ಟಿಚ್ ಅಂತ ಹೇಳ್ಬೋದಲ್ವಾ, ಆದ್ರಿಂದನೇ ನಾನು ಇದನ್ನು ಆ ರೀತಿ ಹೇಳಿದ್ದು. ಇದನ್ನು ಬ್ಯಾಕ್ ಸ್ಟಿಚ್ನಲ್ಲಿ ಇನ್ನೊಂದು ವೆರೈಟಿ ಅಂತ ಅಂದ್ಕೊಳ್ಳಿ. ಯಾಕಂತಂದರೆ ಹೆಚ್ಚಿಗೆ ನಾನು ಈ ಬ್ಲೌಸ್ ಡಿಸೈನ್ ಮಾಡುವಾಗ ಬಾರ್ಡರಲ್ಲಿ ಈ ರೀತಿ ಹಾಕಿ ತುಂಬ ಡಿಸೈನ್ಸ್ ಮಾಡಿದ್ದೀನಿ. ನನ್ನ ಒಂದು ಬ್ಲೌಸ್ ಡಿಸೈನ್ಸಲ್ಲಿ ಕಂಪಲ್ಸರಿ ಈ ಒಂದು ಸ್ಟಿಚ್ಚು ಬಾರ್ಡರಲ್ಲಿ ಕಂಪಲ್ಸರಿ ಯೂಸ್ ಮಾಡ್ತಿದ್ದೀನಿ ಸ್ನೇಹಿತರೆ. ಬಹಳ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಎಫೆಕ್ಟ್ ಕೊಡುತ್ತೆ. ಈ ನಾಟ್ ಅಂದರೆ ತ್ರಿಬಲ್ ಥ್ರೆಡ್ ಇರಬೇಕು, ನಾಟ್ ಸಿಂಗಲ್ ಥ್ರೆಡ್ಡು ಚೆನ್ನಾಗಿರೋದಿಲ್ಲ. ಡಬಲ್ಗಿಂತಲೂ ತ್ರಿಬಲ್ ತೊಗೊಂಡ್ರೆ ನೋಡಿ ಇಲ್ಲಿ ಥಿಕ್ನೆಸ್ ನಿಮ್ಗೆ ಗೊತ್ತಾಗ್ತಾ ಇದೆ, ವೇರಿಯೇಷನ್ಸು. ಅದಕ್ಕೆ ನಾನು ಜರಿನಲ್ಲೊಂದು ಲೈನು, ಎರಡೆಳೆ ದಾರದ್ದು, ಈಗ ಮೂರೆಳೆ ದಾರದಲ್ಲಿ ತೋರಿಸ್ತಾ ಇರೋದು. ಈಗ ನೋಡ್ತಿದ್ದೀರಲ್ಲ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಾನು ಇನ್ನೂ ಒಂದು ತಿಳ್ಕೊಳ್ಳಿ, ಈ ಒಂದು ಸ್ಟಿಚ್ಚಲ್ಲಿ ಯಾವಾಗಲೂ ನಾನು ಹಾಕುವಾಗ ಲೆಫ್ಟ್ ಸೈಡ್ ಈ ಕಡೆಗೆ ನಾನು ಬ್ಯಾಕ್ ಸ್ಟಿಚ್ ಬರೋದಿಲ್ಲ, ಈ ಕಡೆಗೆ ತಗೋತೀನಿ. ನೀವು ಹಾಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಆ ಒಂದು ಡಿಸೈನ್ ಟೂ ಲೈನ್ಸ್ ಮಾಡುವಾಗ ಆಲ್ವೇಸ್ ನಾನು ಇದೇ ರೀತಿ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಮತ್ತೆ ಇಲ್ಲಿ ಏನು ಲೈನ್ ನೋಡ್ತಿದ್ದೀರೋ ಅದು ಸೇಮ್ ಇಲ್ಲಿ ಹಾಕಿರೋದನ್ನೇ ಇಲ್ಲಿ ರಿಪೀಟ್ ಮಾಡಿದ್ದೀನಿ. ಒಂದೇ ಕಲರ್ 3 strands ಆಫ್ ಸಿಲ್ಕ್ ಥ್ರೆಡ್ ತಗೊಂಡಿರೋದು. ಈಗ ಇಲ್ಲಿ ನಾನು ರಿಟರ್ನ್ ಬರ್ತಾ ಇದ್ದೀನಿ. ಯಾಕಂದರೆ ನಿಮಗೆ ಆ ಡಿಸೈನು ನಾನು ಬ್ಲೌಸಲ್ಲಿ ಹಾಕಿರೋ ಡಿಸೈನ್ ನಿಮಗೆ ತೋರಿಸ್ಬೇಕು ಅಂತ ಈ ರೀತಿ ಮಾಡ್ತಿರೋದು. ಈ ಒಂದು ಲೈನನ್ನು ನಾನು ಹೇಳ್ದಂತೆ ಲೆಫ್ಟ್ಗೆಲ್ಲ ರೈಟ್ ಸೈಡಿಂದ ಸ್ಟಿಚ್ ತೊಗೊಂಡು ಮಾಡಿದ್ದೀನಿ. ಈಗ ಇಲ್ಲಿ ಯಾವ ರೀತಿ ಹಾಕ್ತಿದ್ದೀನಿ ನೋಡ್ಕೊಳ್ಳಿ. ಲಾಂಗ್ ಸ್ಟಿಚ್ ಆಯಿತು, ಸ್ಮಾಲ್ ಸ್ಟಿಚ್ಚು. ಈಗ ಬ್ಯಾಕ್ ಬಂದು ನಾನು ಈ ಕಡೆ ಡೈರೆಕ್ಷನಲ್ಲೇ ಹಾಕ್ತಿದ್ದೀನಿ. ಅಂದರೆ ಈಗ ನಾನೇನಾದರೂ ಇದನ್ನ ಈ ಒಂದು ಆರಿ ಸ್ಟ್ಯಾಂಡ್ ಲಾಂಗ್ ಸ್ಟಿಚ್ ಆಗಿದೆ, ನನ್ನ ಕಡೆ ತಿರುಗಿಸ್ಕೊಂಡಿದ್ದೀನಿ ಸ್ಟ್ಯಾಂಡ್ನ ನೋಡಿ. ಲಾಂಗ್ ಆದಮೇಲೆ ಸ್ಮಾಲ್ ಆದಮೇಲೆ ಈಗ ಬ್ಯಾಕ್ ಸೈಡ್ ಒಂದು ಸ್ಟಿಚ್ಚು ನಾನು ಹೇಳ್ದಂತೆ ಈ ಕಡೆ ಲೆಫ್ಟ್ಗೆ ಬಂದಿದೆ. ಅರ್ಥ ಆಗ್ತಿದೆ ಅಲ್ವಾ ಸ್ನೇಹಿತರೆ? ನೋಡಿ ಈ ಒಂದು ಡಿಸೈನು ಎಷ್ಟು ಬ್ಯೂಟಿಫುಲ್ ಆಗಿ ಬರ್ತಾ ಇದೆ ಅಂತ. ಇದನ್ನು ನೀವು ನೆಕ್ ಡಿಸೈನ್ಸಲ್ಲಿ ಬಾರ್ಡರ್ಸಲ್ಲಿ ಎಲ್ಲಿ ಬೇಕು ಅಂದರೆ ಅಲ್ಲಿ, ಅಥವಾ ಒಂದು ಡಿಸೈನ್ ಇವಾಗ ಮ್ಯಾಂಗೋ ಡ್ರಾ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಅದಕ್ಕೆ ಔಟ್ಲೈನ್ ಆಗಿ ಮತ್ತು ಫಿಲ್ಲಿಂಗ್ ವರ್ಕ್ ಆಗಿ ಇದನ್ನು ನೀವು ಇದೇ ಮೆಥಡಲ್ಲೇ
ರಿಪೀಟ್ ಮಾಡಿಕೊಂಡು ನೀವು ಒಂದು ಡಿಸೈನ್ ಅನ್ನ ಫಿಲ್ ಮಾಡಬಹುದು, ಔಟ್ಲೈನ್ ಆಗಿ ಯೂಸ್ ಮಾಡಬಹುದು. ನಿಮ್ಮ ಒಂದು ಕ್ರಿಯೇಟಿವಿಟಿಗೆ ಹೇಗನ್ಸುತ್ತೆ ಹಾಗೆ ಈ ಸ್ಟಿಚ್ ಅನ್ನ ಯೂಸ್ ಮಾಡಬಹುದು. ಈಗ ನೋಡಿ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ ಆಗಿ ಇದು ಬಂದಿದೆ ಅಂತ. ಇದೇ ರೀತಿ ಇದನ್ನ ಕಂಪ್ಲೀಟ್ ಮಾಡೋದು. ಈಗ ನಾನು ತೋರಿಸ್ತಾ ಇರೋದು ಪಾನಿ ವರ್ಕ್ ಅಂತ ಹೇಳುವಂಥದ್ದು. ಇದನ್ನ ಒಂದು ಫಿಲ್ಲಿಂಗ್ ವರ್ಕ್ ಅಂತ ಹೇಳ್ಬೋದು. ಎಂಟಿ ಸ್ಪೇಸ್ ಇರೋ ಜಾಗದಲ್ಲಿ ಫಿಲ್ ಮಾಡೋದಕ್ಕೆ ಈ ಒಂದು ಪ್ಯಾಟರ್ನ್ ಅನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಜಸ್ಟ್ ಈ ರೀತಿ ತುಂಬಾ ಚಿಕ್ಕದಾಗಿ ಬರ್ದಿದ್ದೀನಿ. ನೀವು ಪ್ರಾಕ್ಟೀಸ್ ಮಾಡುವಾಗ ಇದನ್ನ ನೀವು ದೊಡ್ಡದಾಗಿ ಬರ್ಕೊಂಡು ಮಾಡ್ಕೋಬಹುದು. ಇದು ಒಂದು ಪ್ಯಾಟರ್ನ್ ಆಗಿದೆ ಅಲ್ವಾ. ಇನ್ನ ಒಂದು ಇದೆ ಅದೇ ರೀತಿ, ಈ ರೀತಿಯಾಗಿ ನಾವು ಡಿಸೈನ್ ಅನ್ನ ಮಾಡ್ಕೋಬಹುದು. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ, ಈ ರೀತಿ ನಾನು ಬರ್ದಿರೋ ಹಾಗೇನೆ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ, ಅಥವಾ ಒಂದು ನಿಮ್ಗೆ ಈಸಿಯಾಗಿ ಒಂದು ಡಿಸೈನ್ ಒಳಗೆ ಹೇಗೆ ಹಾಕೋದು ಅಂತ ಗೊತ್ತಾಗಲ್ಲ ಅಂದ್ರೆ, ಜಸ್ಟ್ ಒಂದು ಬಾಕ್ಸ್ ಬರ್ಕೊಂಡು ಈ ರೀತಿ, ಅಥವಾ ಒಂದು ಸರ್ಕಲ್ ಶೇಪ್, ಯಾವ್ದಾದ್ರು ಒಂದು ಶೇಪ್ ಅನ್ನ ಬರ್ಕೊಂಡು, ಅಥವಾ ಒಂದು ಲೀಫ್ ಡಿಸೈನ್ ಈ ರೀತಿ ಏನಾದ್ರೂ ಬರೆದು ಇದ್ರ ಒಳಗಡೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದಕ್ಕೆ ನೋಡಿ, ಈ ಒಂದು ಲೈನ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿರ್ತೀರಿ. ಇಲ್ಲಿ ಹೇಗೆ ಮಾಡೋದು ಅಂತಂದ್ರೆ, ಜಸ್ಟ್ ನಾನು ನೋಡಿ ಹೀಗೆ ಬರಿತಾ ಇದ್ದೀನಿ ಈ ರೀತಿಯಾಗಿ. ನಮ್ಮ ನೀಡಲ್ ಏನಿದೆಯಾ ಇಲ್ಲಿ ಎಂಡ್ ಮಾಡ್ಕೋಬಹುದು, ಮತ್ತೆ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಈ ರೀತಿ ಆ ಒಂದು ಡಿಸೈನ್ ಅನ್ನ ಹಾಕಿ ಕೊನೆ ಮಾಡ್ಕೋಬಹುದು. ಕಂಟಿನ್ಯೂಯೇಷನ್ ಆಗಲ್ಲ ಅಂತಂದ್ರೆ ತೊಂದರೆ ಇಲ್ಲ, ಬಟ್ ಲುಕ್ ವೈಸ್ ಈ ರೀತಿ ಬರಬೇಕು. ನಾನು ನಿಮ್ಗೆ ಎಲಿಫೆಂಟ್ ಒಂದು ಡಿಸೈನ್ ಅಲ್ಲಿ ಆ ಫಿಲ್ಲಿಂಗ್ ಎಂಟಿ ಸ್ಪೇಸ್ಗೆ ಈ ಒಂದು ಪಾನಿ ವರ್ಕ್ ಅನ್ನ ಯೂಸ್ ಮಾಡಿದ್ದೆ. ಜಸ್ಟ್ ಇದನ್ನ ನಾವು ಟೂ ಲೈನ್ಸ್ ಅಂದ್ರೆ ಸಾರಿ ಒಂದು ಥ್ರೆಡ್ ಅನ್ನ, ಸಿಲ್ಕ್ ಥ್ರೆಡ್ ಎರಡು ಎಳೆ ತಗೊಂಡು ಮಾಡ್ತೀವಿ. ನಾನು ನಿಮ್ಗೆ ಜರಿನಲ್ಲಿ ತೋರಿಸ್ತೀನಿ ನೋಡಿ, ಇದು ಹೇಗಿದೆಯೋ ಹಾಗೆ ವರ್ಕ್ ಮಾಡೋದು. ಇದನ್ನ ಸಾಧಾರಣವಾಗಿ ಫ್ರೀ ಹ್ಯಾಂಡ್ ಆಗಿ ಅಂದ್ರೆ ಯಾವುದೇ ರೀತಿ ಬರೆದು ಡ್ರಾ ಮಾಡಿ ಇದನ್ನ ಮಾಡೋದಿಲ್ಲ. ಆ ಎಂಟಿ ಸ್ಪೇಸ್ ಅನ್ನ ಫಿಲ್ ಮಾಡೋದಕ್ಕೆ ಹೇಗಾಗುತ್ತೋ ಹಾಗೆ ಈ ಒಂದು ಮೂಮೆಂಟ್ ಅನ್ನ ಮಾಡ್ಕೊಳ್ತಾ ಹ್ಯಾಂಡ್ ಮೂಮೆಂಟ್ ಈ ವರ್ಕ್ ಅನ್ನ ಹಾಕ್ತಾರೆ. ಸಾಧಾರಣವಾಗಿ ಯಾರು ಬರ್ಕೊಳ್ಳೋದಿಲ್ಲ. ನೀವು ಇದನ್ನ ಪ್ರಾಕ್ಟೀಸ್ಗೋಸ್ಕರ ಈ ಒಂದು ಡಿಸೈನ್ ಬರ್ಕೊಳ್ಳಿ. ಆಮೇಲೆಯಿಂದ ನೀವು ಪ್ರಾಕ್ಟೀಸ್ ಚೆನ್ನಾಗಾಯ್ತು ಅಂತಂದ್ರೆ, ನಾನು ಹೇಳಿದ್ನಲ್ಲ ಈ ಎಕ್ಸಾಂಪಲ್ಲು, ಆ ರೀತಿ ನೀವು ದೊಡ್ಡ ದೊಡ್ಡದಾಗಿ ಡ್ರಾ ಮಾಡಿ ಅದರಲ್ಲಿ ಫಿಲ್ ಮಾಡ್ಕೋಬಹುದು. ಇದನ್ನ ಹಾಕುವಾಗ ಬೇಕಿದ್ರೆ ಮಧ್ಯದಲ್ಲಿ ಒಂದೊಂದು ಬೀಡ್ ಅನ್ನ ನಾವು ಇನ್ಸರ್ಟ್ ಮಾಡ್ಕೋಬಹುದು ಸ್ನೇಹಿತರೆ. ಈಗ ಸದ್ಯಕ್ಕೆ ನಾನು ನಿಮ್ಗೆ ಬೀಡನ್ನು ಬೀಡ್ದು ಹಾಕಿ ಹೇಳ್ಕೊಟ್ಟಿಲ್ಲ ಅಲ್ವಾ, ಆದ್ರಿಂದ ಈಗ ಸದ್ಯಕ್ಕೆ ನೀವು ಹೀಗೆ ಕಲ್ತ್ಕೊಳ್ಳಿ. ಚಮ್ಕಿ ಸೀಕ್ವೆನ್ಸು ಚಿಕ್ಕ ಸೈಜ್ ಬರುತ್ತಲ್ಲ ಅಂಥದನ್ನ ನಾವು ಮಧ್ಯೆ ಮಧ್ಯೆ ಒಂದೊಂದು ಚಮ್ಕಿ ತಗೊಂಡು ಇಲ್ಲಿ ಹಾಕ್ಬೋದು. ಈ ನಾನು ಒಂದು ಒನ್ ಆರ್ ಟೂ ಇಲ್ಲಿ ಹಾಕಿ ತೋರಿಸ್ತೇನೆ ನಿಮ್ಗೆ ಅದನ್ನು ನೋಡಿ. ಈಗ ಎಲ್ಲಾದ್ರೂ ಸರಿ ನಾವು ಬೀಡನ್ನ ಒಂದೊಂದು ಹಾಕೋಬಹುದು. ಇಲ್ಲೇ ಹಾಕ್ಬೇಕು ಅಲ್ಲೇ ಹಾಕ್ಬೇಕು ಅಂತ ಏನೂ ಇಲ್ಲ, ಜಸ್ಟ್ ಹೀಗೆ. ಈ ಪಾನಿ ವರ್ಕ್ ನ ಎಂಟಿ ಪ್ಲೇಸ್ ಅಲ್ಲಿ ಹೇಳಿದ್ನಲ್ಲ ಆಗ್ಲೇ ಅಲ್ಲಿ ಫಿಲ್ ಮಾಡೋದಕ್ಕೆ ಈ ರೀತಿ ಮಾಡುವಂಥದ್ದು ನೋಡಿ. ನಾನು ಫ್ರೀ ಹ್ಯಾಂಡ್ ಆಗಿ ಮಾಡ್ತಾ ಇದ್ದೀನಿ. ಜಸ್ಟ್ ಇದನ್ನ ಹೇಗನ್ಸುತ್ತೋ ಹಾಗೆ ಬೇಕಿದ್ರೆ ಒಂದು ಚಮ್ಕಿ ಈ ತರ ಲೋಡ್ ಮಾಡಿಕೊಂಡು ನಾವು ಈ ರೀತಿ ಹಾಕ್ಬೋದು ಈ ರೀತಿಯಾಗಿ ಸ್ನೇಹಿತರೆ. ಒಂದು ಬೀಡ್ ಹಾಕೋತಾ ಇದ್ದೀನಿ ಈಗ. ನೋಡಿ ಈ ತರ ಹೆಂಗ್ ಬೇಕೋ ಹಾಗೆ ಅದನ್ನ ತಿರುಗಿಸ್ಕೊಳ್ತಾ ನಾವು ಮಾಡಬಹುದು. ಈ ತರ ಹಾಕೋದನ್ನ ಪಾನಿ ವರ್ಕ್ ಅಂತ ಹೇಳುವಂತದ್ದು. ಇದೇ ರೀತಿ ನೀವು ಇದನ್ನ ಮತ್ತೆ ಈ ಒಂದು ಡಿಸೈನ್ ಅಲ್ಲಿ ಈ ರೀತಿ ಫಿಲ್ ಮಾಡುವಾಗ ಚಮ್ಕಿ ಮತ್ತೆ ಬೀಡನ್ನ ಈ ತರ ಚಮ್ಕಿ ಚಿಕ್ಕ ಚಿಕ್ಕದ್ ಬರುತ್ತೆ ಅದಾದ್ರೂ ಸರಿ, ಅಥವಾ ಬೀಡನ್ನ ಹಾಕೊಂಡು ಈ ತರ ಬಾಕ್ಸ್ ಟೈಪ್ ಮಾಡಿಕೊಂಡು ಫಿಲ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಅದು ಫಸ್ಟ್ ಲೈನ್ ಹಾಕೊಂಡು ಮಾಡಿ ಆಮೇಲೆ ಈ ರೀತಿ ಡ್ರಾ ಮಾಡಿ ಮಾಡಿ. ಎರಡೆಳೆ ದಾರ ತಗೊಂಡು ಸಿಲ್ಕ್ ಥ್ರೆಡ್ ತಗೊಂಡು ನಾನು ಮಾಡಿದ್ದೀನಿ.
ಕೆಲವೊಮ್ಮೆ ನಾವು ಜರಿ ಮತ್ತು ಥ್ರೆಡ್ಡು ಒಂದೊಂದು ಇದೊಂದು ಇದೊಂದು ಲೈನ್ ಒಂದೊಂದಾಗಿ ತೊಗೊಂಡು ಕೂಡ ನಾವು ಈ ರೀತಿ ವರ್ಕನ್ನು ಹಾಕಿದರೆ ಒಂಥರ ಒಳ್ಳೆ ಬ್ಯೂಟಿಫುಲ್ ಎಫೆಕ್ಟ್, ಬ್ಯಾಕ್ಗ್ರೌಂಡ್ ಎಫೆಕ್ಟ್ ಕೊಡುತ್ತೆ. ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡ್ ಖಾಲಿ ಇರೋ ಎಂಪ್ಟಿ ಸ್ಪೇಸಲ್ಲಿ, ಇವಾಗ ಡಾರ್ಕ್ ಗ್ರೀನ್ ಇತ್ತು ಅಂದ್ಕೊಳ್ಳಿ, ಲೈಟ್ ಕಲರ್ ಗ್ರೀನಲ್ಲಿ ನೀವು ಈ ವರ್ಕನ್ನು ಹಾಕಿ ಈ ರೀತಿ ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದೀರಾ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು ಬಹಳ ಚೆನ್ನಾಗಿರುತ್ತೆ. ಇದು ಪಾನಿ ವರ್ಕ್ ಅಂತಾರೆ. ನೆಕ್ಸ್ಟ್ ಏನು ಅಂತ ನೋಡೋಣ. ಈಗ ನಾನು ಹೇಳ್ಕೊಡ್ತಿರೋದು ಚೋಟಿ ಸ್ಟಿಚ್ ಅಂತ ಹೇಳ್ತಾರೆ. ಅದಕ್ಕೆ ಹೀಗೆ ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡು ಜಸ್ಟು ಈ ಒಂದು ಸ್ಟಿಚ್ಚಿನ ಇಲ್ಲಿ ಒಂದು ಸ್ಟಿಚ್ ಲಾಂಗ್ ಸ್ಟಿಚ್ಚು ಮತ್ತು ಒಂದು ಸ್ಮಾಲ್ ಸ್ಟಿಚ್ಚು ಮತ್ತು ರಿಟರ್ನ್ ಬಂದು ಈ ಲೈನ್ಗೆ ಬರಬೇಕು. ಲಾಂಗ್ ಸ್ಟಿಚ್ ತೊಗೊಂಡು ಮತ್ತೆ ಒಂದು ಲಾಕ್ ಮಾಡೋದಕ್ಕೆ ಒಂದು ಸ್ಮಾಲ್ ಸ್ಟಿಚ್ಚು ಮತ್ತು ಈಗ ಫಸ್ಟ್ ಲೈನ್ ಸ್ಟಿಚ್ ಇತ್ತಲ್ಲ ಅದಕ್ಕೆ ಈ ಕಡೆಗೊಂದು ಮತ್ತೆ ಬ್ಯಾಕ್ ಬಂದು ಇರುತ್ತೆ. ಇದು ರಿಪೀಟ್ ಮಾಡ್ಕೋಬಹುದು. ಅಂದರೆ ಈ ಕಡೆ ಸೆಂಟರ್ ಲೈನಿಂದ ಈ ಕಡೆಗೆ ಎರಡು, ಈ ಕಡೆಗೆ ಎರಡು ಬರಬೇಕು. ಅಥವಾ ನೀವೀಗ ನಾನು ತೋರಿಸಿದ ಇನ್ನು ಇಷ್ಟೇ ಅಗಲ ನೋಡಿಕೊಂಡು ಅದನ್ನು ನಾವು ಈ ಕಡೆಗೆ ಆ ಕಡೆಗೆ ಇನ್ಕ್ರೀಸ್ ಮಾಡ್ಕೋಬಹುದು. ಈಗ ನಾನು ಎರಡೂ ಕಡೆ ಬೋತ್ ದ ಸೈಡ್ ಎರಡೆರಡು ಹಾಕಿದ್ದೀನಿ ಎಕ್ಸ್ಟ್ರಾ ನೋಡಿ. ಈಗ ಮತ್ತೆ ನಾನು ಇಲ್ಲಿಗೆ ಬಂದಿದ್ದೀನಿ. ಈಗ ಏನು ಮಾಡೋದು, ಸೆಂಟರ್ ಲೈನಾಗೆ ಆ ಕಡೆ ಟೂ ಸ್ಟಿಚಸ್, ಈ ಕಡೆ ಟೂ ಸ್ಟಿಚಸ್ ಬಂದಿದೆ. ಈಗ ನಾವು ಡಿಸೈನ್ ಮಾಡ್ತಿದ್ದೀವಿ. ಇದೇನು ಅಂತ ನೋಡ್ಕೊಳ್ಳಿ, ಸರಿಯಾಗಿ ಇಲ್ಲಿಂದ ಸ್ವಲ್ಪ ಡಿಸ್ಟೆನ್ಸ್ ಕೆಳಗಡೆಗೆ ಒಂದು ಸ್ಟಿಚ್ ಹಾಕಿ ಲಾಂಗ್ ಆಗಿ ಸ್ಮಾಲ್ ಸ್ಟಿಚ್ ಹಾಕ್ಕೊಂಡು ನಾವು ಈ ಕಡೆಗೆ ಬರಬೇಕು. ಸರಿಯಾಗಿ ಅದಕ್ಕೆ ಆಪೋಸಿಟ್ ಈ ಕಡೆ. ಈಗ ಇಲ್ಲಿ ಒಂದು ಸ್ಟಿಚ್ ಹಾಕಿ ಮತ್ತೆ ಇನ್ನೊಂದು, ಅಂದರೆ ಈಗ ಉದ್ದ ಬಂದಿದ್ದನ್ನು ಲಾಕ್ ಮಾಡೋದಕ್ಕೆ ಆ ಸ್ಮಾಲ್ ಸ್ಟಿಚ್. ಈಗ ಮತ್ತೆ ನಾವು ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬರಬೇಕು. ಮತ್ತೆ ಸ್ವಲ್ಪ ಲೆಂತಿ ಸ್ಟಿಚ್, ಅಂದರೆ ಲೆಂತ್ಗೆ ಲಾಕ್ ಮಾಡೋದಕ್ಕೆ ಇನ್ನೊಂದು ಸ್ಟಿಚ್ ತೊಗೊಂಡಿದ್ದೀವಿ. ಈಗ ಮತ್ತೆ ನಾನು ಸರಿಯಾಗಿ ಇಲ್ಲಿಂದ ಮತ್ತೆ ಈ ಈಕ್ವಲ್ ಡಿಸ್ಟೆನ್ಸ್ ನೋಡಿಕೊಂಡು ನಾನು ಇಲ್ಲಿ ಮತ್ತೆ ಇಲ್ಲೊಂದು ಸ್ಟಿಚ್ ಹಾಕ್ತಿದ್ದೀನಿ. ಗೊತ್ತಾಗ್ತಿದ್ದೆ ಅಲ್ವಾ ಸ್ನೇಹಿತರೆ? ಇಲ್ಲಿ ಈ ಕಡೆಗೆ ಮತ್ತೆ ಬಂದು ಒಂದು ಸ್ಟಿಚ್ ಹಾಕಿ ಮತ್ತೆ ಉದ್ದ ಒಂದು ಸ್ಟಿಚ್ ತೊಗೊಂಡು ನೋಡಿ ಈ ರೀತಿ ಇನ್ನೊಂದು ಸ್ಟಿಚ್ ಹಾಕಬೇಕು. ಈಗ ಮತ್ತೆ ನಾನು ಸರಿಯಾಗಿ ಡಿಸ್ಟೆನ್ಸ್ ಫಸ್ಟ್ದು ಸೆಕೆಂಡ್ ಡಿಸ್ಟೆನ್ಸ್ ಸರಿಯಾಗಿ ಇದನ್ನು ಹಾಕ್ಕೋಬೇಕು. ಜಸ್ಟ್ ಈ ಕಡೆಗೆ ಒಂದು ಸ್ಟಿಚ್ಚು ಮತ್ತೆ ಇದು ಲಾಂಗ್ ಆಗಿ ಲೆಂತಿ ಸ್ಟಿಚ್ ಒಂದು, ಒಂದು ಸ್ಮಾಲ್ ಸ್ಟಿಚ್ಚು ರಿಪೀಟ್ ಮಾಡಬೇಕು. ಇದನ್ನು ಬಾರ್ಡರ್ಸಲ್ಲಿ ನೆಕ್ ಲೈನ್ಗೆ ಅಥವಾ ಒಂದು ಫ್ಲವರ್ ಮೋಟಿವ್ ಮಾಡ್ತಿದ್ದೀರಿ ಅಂದ್ಕೊಳ್ಳಿ, ಆ ಫ್ಲವರ್ ಮೋಟಿವಲ್ಲಿ ಈ ಒಂದು ಸ್ಟೆಮ್ ಆಗಿ ಇದನ್ನು ಬಳಸ್ಕೋಬೋದು. ನೋಡಿ ಈ ರೀತಿ ಇಷ್ಟೇ ಮಾಡಿಬಿಟ್ರು ಕೂಡ ಈಗ ಇಲ್ಲಿ ಒಂದು ದೊಡ್ಡ ಫ್ಲವರ್ ಇದೆ ಅಂದ್ಕೊಳ್ಳಿ, ಈ ರೀತಿ ಒಂದು ಸ್ಟೆಮ್ ರೀತಿಯಲ್ಲಿ ನೀವು ಬೇಕಾದ ಲೆಂತ್ಗೆ ನೀವು ಇದನ್ನು ಇನ್ಕ್ರೀಸ್ ಡಿಕ್ರೀಸ್ ಮಾಡ್ಕೋಬೋದು. ಈಗ ನೋಡಿ ಈ ರೀತಿ ಹಾಕ್ಕೊಳ್ತಾ ನಿಮಗೆ ಇಲ್ಲಿಗೆ ಇಷ್ಟೇ ಸಾಕು ಅನಿಸಿದರೆ ಈ ಲೆಂತ್ ಏನಿದೆಯೋ ಅದನ್ನು ನಾವು ಜಾಸ್ತಿ ಮಾಡ್ದಿರಾ ಕಡಿಮೆ ಮಾಡ್ಕೋಬೇಕು, ಆಗ ನಮ್ಮದು ಡಿಸೈನು ಕಂಪ್ಲೀಟ್ ಆಗಿಬಿಡುತ್ತೆ. ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ. ಈಗ ನಂದು ಸ್ವಲ್ಪ ಕಡಿಮೆ ಅನಿಸಿದರೆ ಈ ಒಂದು ಡಿಸ್ಟೆನ್ಸ್ ಏನಿದೆಯೋ ಅದು ಲೆಂತನ್ನ ಇನ್ಕ್ರೀಸ್ ಮಾಡಬೇಕು ಈ ರೀತಿಯಾಗಿ. ಇದನ್ನ ಚೋಟಿ ಸ್ಟಿಚ್ ಅಂತ ಹೇಳೋದು. ಇನ್ನೇನು ಮುಗಿತಾ ಇದೆ ಅಂದಾಗ ಅದನ್ನ ಹಾಗೆ ಡಿಕ್ರೀಸ್ ಮಾಡಬೇಕು ಲೆಂತನ್ನ. ನೋಡಿ ಹೀಗೆ ಶಾರ್ಟ್ ಆಗಿಬಿಡುತ್ತೆ, ತುಂಬ ಉದ್ದ ಹೋಗ್ದಿರಾ, ಜಸ್ಟ್ ಹೀಗೆ ಎಂಡ್ ನಾಟ್ ಹಾಕಿ ಅದನ್ನ ಕಂಪ್ಲೀಟ್ ಮಾಡೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಡಿಸೈನ್ಸ್ ಎಲ್ಲಾನು
ನೀವೆಲ್ಲರೂ ಪ್ರಾಕ್ಟೀಸ್ ಮಾಡ್ಕೋತೀರಾ ಅನ್ಕೋತೀನಿ. ಇದೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನಷ್ಟು ಮತ್ತಷ್ಟು ಡಿಸೈನ್ಸೊಂದಿಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಹೊಸಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.